ವಿದ್ಯುತ್ ದರ ಏರಿಕೆಯ ಬಿಸಿ ಹಾಗಾದ್ರೆ ಹೋಟೆಲ್ ಫುಡ್ ಗಳಿಗೂ ಕೂಡ ತಟ್ಟುತ್ತಾ ಸದ್ಯಕ್ಕೆ ಆಗ್ತಾ ಇರುವಂತ ಬಹಳ ದೊಡ್ಡ ಮಟ್ಟದ ಚರ್ಚೆಯೇ ಇದು ಯಾಕಂದ್ರೆ ವಿದ್ಯುತ್ ದರ ಏರಿಕೆ ಆಗ್ತಾ ಇದ್ದ ಹಾಗೆ ಗ್ಯಾರಂಟಿ ಯೋಜನೆಗಳ ಬೆನ್ನಲ್ಲೇ ಹೋಟೆಲ್ ಬೆಲೆ ಕೂಡ ಹೋಟೆಲ್ನ ಫುಡ್ ಗಳ ಬೆಲೆ ಕೂಡ ಏರಿಕೆ ಮಾಡುವಂತ ಸಾಧ್ಯತೆ ಕಂಡುಬರ್ತಾ ಇದೆ ಹಾಲು ಅಕ್ಕಿ ದಿನಸಿ ವಸ್ತುಗಳ ದರ ಏರಿಕೆಯ ನಂತರದಲ್ಲಿ ಇಂಥದ್ದೊಂದು ಚರ್ಚೆ ಶುರುವಾಗಿದೆ ಕಾಫಿ ತಿಂಡಿ ಬೆಲೆ ಏರಿಕೆಯ ಎಚ್ಚರಿಕೆಯನ್ನ ಈಗಾಗಲೇ ಹೋಟೆಲ್ ಮಾಲೀಕರು ನೀಡಿದ್ದಾರೆ ಹೋಟೆಲ್ ಮಾಲೀಕರ ಸಂಘ ದರ ಏರಿಕೆಯ ಬಗ್ಗೆ ಸದ್ಯ ಚರ್ಚೆಯನ್ನ ನಡೆಸುತ್ತಾ ಇದೆ ಅನ್ನುವಂತ ಮಾಹಿತಿ ವಿದ್ಯುತ್ ದರ ಏರಿಕೆಯಿಂದ ಕೇವಲ ವಾಣಿಜ್ಯೋದ್ಯಮಿಗಳು ಕೈಗಾರಿಕೋದ್ಯಮಿಗಳು ಮಾತ್ರ ಅಲ್ಲ ಹೋಟೆಲ್ ಮಾಲೀಕರು ಕೂಡ ಕಂಗಾಲಾಗಿದ್ದಾರೆ ಹಾಗಾಗಿ ಸದ್ಯದಲ್ಲೇ ಆ ಹೊರೆಯನ್ನ ಗ್ರಾಹಕರ ಮೇಲೆ ಹಾಕುವಂತ ಸಾಧ್ಯತೆ ಕಂಡುಬರ್ತಾ ಇದೆ ವಿದ್ಯುತ್ ಬೆಲೆ ಏರಿಕೆಯಿಂದ ಎಲ್ಲ ಉದ್ಯಮಿಗಳಿಗೆ ಜನಸಾಮಾನ್ಯರಿಗೆ ಬಹುದೊಡ್ಡ ಶಾಕ್ ಆಗಿರುತ್ತದೆ ನಮ್ಮ ಉದ್ಯಮದಲ್ಲಿ ಉಪಯೋಗವಾಗುವ ಎಲ್ಲ ದವಸ ಧಾನ್ಯಗಳು ಕಾಫಿ ಪುಡಿ ಮೆಣಸಿನಕಾಯಿ ಮುಂತಾದ ಪದಾರ್ಥಗಳು ಹಾಗೂ ತರಕಾರಿ ಕೂಡ ಗಗನಕ್ಕೇರಿರುತ್ತದೆ ಇತ್ತೀಚೆಗೆ ಹಾಲಿನ ಬೆಲೆ ಹಾಗೂ ಅಕ್ಕಿ ಬೆಲೆ ಕೂಡ ಏರಬಹುದು ಎನ್ನುವ ಸೂಚನೆಗಳು ಕೇಳಿ ಬರುತ್ತಿದೆ ಈ ಎಲ್ಲ ಕಾರಣಗಳಿಂದ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತಕ್ಷಣ ಕಾರ್ಯೋನ್ಮುಖರಾಗಬೇಕು ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನು ಹತೋಟಿಗೆ ತರದಿದ್ದರೆ ಹೋಟೆಲಿನ ಕಾಫಿ ಬೆಲೆ ತಿಂಡಿಗಳ ಬೆಲೆ ಏರುವ ಸಂಭವಗಳಿವೆ ಇವು ಅನಿವಾರ್ಯವಾಗಲಿಬಹುದು ಒಂದ ಕೈನಲ್ಲಿ ಕೊಟ್ಟು ಮತ್ತೊಂದ ಕೈನಲ್ಲಿ ಕಿತ್ತುಕೊಳ್ಳೋದು ಅಂತಾರಲ್ಲ ಸದ್ಯ ಅಂತ ಸಿಚುಯೇಷನ್ ನ ರಾಜ್ಯದ ಜನ ಎದುರಿಸುತ್ತಿದ್ದಾರ ಇಂಥದ್ದೊಂದು ಚರ್ಚೆ ಆರಂಭ ಆಗಿದೆ ಒಂದ ಕಡೆ ಎಲ್ಲವೂ ಉಚಿತ 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 ಅನ್ನುವಂತ ಖುಷಿನಲ್ಲಿದ್ರು ರಾಜ್ಯದ ಜನ ಐದು ಗ್ಯಾರಂಟಿಗಳ ಘೋಷಣೆ ಆಗ್ತಾ ಇದ್ದ ಹಾಗೆ ಬಟ್ ಮತ್ತೊಂದ ಕಡೆಗೆ ಗ್ಯಾರಂಟಿಗಳು ಜಾರಿ ಒಂದೊಂದಾಗಿ ಆಗ್ತಾ ಇದ್ದ ಹಾಗೆ ದರ ಏರಿಕೆಯ ಬಿಸಿ ಬೆಲೆ ಏರಿಕೆಯ ಬಿಸಿ ರಾಜ್ಯದ ಜನರಿಗೆ ತಟ್ಟಾ ಇದೆ ಅದರಲ್ಲೂ ಪ್ರಮುಖವಾಗಿ ಹೋಟೆಲ್ಗಳಲ್ಲಿ ಇನ್ಮುಂದೆ ಆಹಾರ ಮತ್ತಷ್ಟು ದುಬಾರಿಯಾಗುವಂತ ಎಲ್ಲ ಸಾಧ್ಯತೆ ಕಂಡುಬರ್ತಾ ಇದೆ ಹೋಟೆಲ್ ಸಂಘದ ಅಧ್ಯಕ್ಷರೇ ಈ ಬಗ್ಗೆ ಮಾತನಾಡಿದ್ದನ್ನ ಕೇಳಿಸಿಕೊಂಡ್ವಿ ವಿದ್ಯುತ್ ದರ ಏರಿಕೆಯಾಗಿದೆ ಹಲವು ವಸ್ತುಗಳ ಬೆಲೆ ಏರಿಕೆಯಾಗಿದೆ ಹೀಗಾಗಿ ಈ ನಿಟ್ಟಿನಲ್ಲಿ ಸದ್ಯ ನಾವು ಚರ್ಚೆಯನ್ನ ಮಾಡ್ತಾ ಇದೀವಿ ವಿದ್ಯುತ್ ದರ ಏರಿಕೆಯನ್ನ ಈಗ ಸರಿದೂಗಿಸಬೇಕು ಅಂದ್ರೆ ನಮಗೆ ಈ ನಡೆ ಅನಿವಾರ್ಯ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಹಾಗಾಗಿ ಐದೈದು ಗ್ಯಾರಂಟಿಗಳು ಸಿಕ್ಕು ಅಂತ ಹೇಳಿ ಖುಷಿಯಾಗಿದ್ದಂತ ಜನರಿಗೆ ಸದ್ಯ ಬೆಲೆ ಏರಿಕೆಯ ಬಿಸಿ ತಟ್ಟುವಂತ ಸಾಧ್ಯತೆ ಕಂಡುಬರ್ತಾ ಇದೆ ಹೋಟೆಲ್ ಫುಡ್ ಗಳ ದರವೂ ಕೂಡ ಏರಿಕೆಯಾಗುವಂತ ಸಾಧ್ಯತೆ ಕಂಡುಬರ್ತಾ ಇದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ